ನಮಸ್ಕಾರ, ಕರ್ನಾಟಕ ಟಿವಿಗೆ ಸ್ವಾಗತ. ದೊಡ್ಡಬಳ್ಳಾಪುರ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೊಡ್ಡಬಳ್ಳಾಪುರ ತಾಲೂಕಿನ ದರ್ಗಾ ಜೋಗಳ್ಳಿ ಗ್ರಾಮದ ಕಾಲೋನಿಯಲ್ಲಿ ನಿರಂತರವಾಗಿ ಅನ್ನ ಸಂತರ್ಪಣೆ ನಡೆಯುತ್ತಿದ್ದು ಇಂದಿಗೆ 732ನೇ ದಿನಕ್ಕೆ ಕಾಲಿಟ್ಟಿದೆ. ದರ್ಗಾ ಜೋಗಳ್ಳಿ ಗ್ರಾಮದ ಮಲ್ಲೇಶ್ ಇವರು ನಿರಂತರವಾಗಿ ಅನ್ನದಾಸೋಹ ನಡೆಸುತ್ತಿದ್ದು ಕೊರೋನಾ ಸೋಂಕಿನಿಂದ ಇಡೀ ದೇಶವೇ ತತ್ತರಿಸಿ ಹೋಗಿತ್ತು. 2019ರ ಸಂದರ್ಭದಲ್ಲಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೊಡ್ಡಬಳ್ಳಾಪುರ ತಾಲೂಕಿನ ದರ್ಗಾ ಜೋಗಳ್ಳಿಯ ಕಾಲೋನಿಯ ಬಡವರಿಗೆ ಹಾಗೂ ನಿರ್ಗತಿಕರಿಗೆ ಹಾಗೂ ವೃದ್ಧರಿಗೆ ಮಲ್ಲೇಶ್ ಅನ್ನದಾಸೋಹ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡಿದ್ದು ಇಂದಿಗೆ 2 ವರ್ಷಗಳು ಪೂರೈಸಿದೆ. 2019ರಲ್ಲಿ ಪ್ರಾರಂಭವಾದ ನಿರ್ಗತಿಕರಿಗೆ ಅನ್ನದಾಸೋಹ ಕಾರ್ಯಕ್ರಮ ಇಂದಿಗೆ 2 ವರ್ಷಗಳು ಪೂರೈಸಿ ಸತತ 732ನೇ ದಿನಕ್ಕೆ ಕಾಲಿಟ್ಟಿದೆ. ಇನ್ನು ದರ್ಗಾ ಜೋಗಳ್ಳಿ ಕಾಲೋನಿಯ ಸಾರ್ವಜನಿಕರಿಗೆ ಹಾಗೂ ದೊಡ್ಡಬಳ್ಳಾಪುರ ತಾಲೂಕಿನ ಜನತೆಗೆ ಮಲ್ಲೇಶ್ ಅವರು ನಡೆಸುತ್ತಿರುವ ಅನ್ನ ಸಂತರ್ಪಣೆ ಕಾರ್ಯಕ್ರಮ ಹೆಮ್ಮೆಯ ವಿಷಯವಾಗಿದೆ. 732ನೇ ದಿನದ ಕಾರ್ಯಕ್ರಮ ತುಂಬಾ ಯಶಸ್ವಿಯಾಗಿ ನಡ್ಕೊಂಡು ಬರ್ತಾ ಇದೆ. ಏನು 2 ವರ್ಷದಿಂದ ಅನ್ನದಾಸೋಹ ಮಾಡೋದು ಅಂದರೆ ಸುಮ್ಮನೆ ಅಲ್ಲ, ಇದಕ್ಕೆ ಹೆಚ್ಚಿನಾಗಿ ಶ್ರಮ ವಹಿಸಿ ಮಲ್ಲೇಶ್ ಅವರು ತುಂಬಾ ಶ್ರಮ ಪಟ್ಟಿದ್ದಾರೆ. ಯಾರಿಂದನೂ ಮಾಡೋಕ್ಕಾಗಲ್ಲ ಈ ಥರ ಕೆಲಸನ. ಒಂದು ದಿವಸ ಆಗ್ಬೋದು, 2 ದಿವಸ ಆಗ್ಬೋದು, ಅಯ್ಯೋ ನಮ್ಗೆ ಯಾಕಪ್ಪ ಬೇಕು ಅಂತಾರೆ. ನಿರಂತರವಾಗಿ 2 ವರ್ಷದಿಂದ ನಡ್ಸ್ಕೊಂಬರ್ತಾ ಇದಾರೆ ಅಂದರೆ ಅವ್ರಿಗೆ ಹೆಚ್ಚು ಶ್ರಮ ಪಟ್ಟಿದ್ದಾರೆ. ಅವ್ರಿಗೆ ದೇವರು ಒಳ್ಳೇದು ಮಾಡಲಿ, ಇನ್ನೂ ಯಶಸ್ಸು ಕೀರ್ತಿ ಸಿಗಲಿ. ಅನ್ನದಾಸೋಹ ಅಂದರೆ ಸುಮ್ಮನೆ ಅಲ್ಲ, ಎಲ್ಲಕ್ಕಿಂತ ಶ್ರೇಷ್ಠವಾದ ದಾನನೇ ಅನ್ನದಾಸೋಹ. ಈ ನಮ್ಮ ಸ್ವಾಮೀಜಿಗಳು, ಸಿದ್ಧಗಂಗಾ ಸ್ವಾಮೀಜಿಗಳು ನೋಡಿ ಉದಾಹರಣೆ ನೋಡಿಕೊಂಡ್ರೆ ನಾವು ಇನ್ನೂ ಹೆಚ್ಚಿನಾಗಿ ಒಂದು ಚೂರಾದರೂ ಆ ಥರ ಒಂದು ಸೇವೆ ಮಾಡಬೇಕು. ಈ 4 ಜನ ಬಡವ್ರ ಬಗ್ಗರಿಗೆ ಒಳ್ಳೇದಾಗಲಿ ಅನ್ನೋ ಮನಸ್ಥಿತಿ ಇಟ್ಕೊಂಡು ಒಳ್ಳೇದಾಗಲಿ ಅಂತ ಬಯಸ್ತೀನಿ. ಮಲ್ಲೇಶ್ ಅವರು ಸಣ್ಣ ಪುಟ್ಟ ಆರ್ಕೆಸ್ಟ್ರಾಗಳಲ್ಲಿ ಸಂಗೀತವನ್ನು ಹಾಡುತ್ತಾರೆ. ಅದರಲ್ಲಿ ಬಂದ ಹಣದಿಂದ ತಮ್ಮ ಕುಟುಂಬವನ್ನು ನಿರ್ವಹಣೆ ಮಾಡಿಕೊಂಡು ಅನ್ನದಾಸೋಹ ಕಾರ್ಯಕ್ರಮಕ್ಕೆ ದಾನಿಗಳಿಂದ ತರಕಾರಿ, ಅಕ್ಕಿ ಹಾಗೂ ದಿನಸಿ ಸಾಮಗ್ರಿಗಳನ್ನು ಕ್ರೋಢೀಕರಿಸಿ ತಮ್ಮ ಕಾಲೋನಿಯ ಬಡಜನರಿಗೆ, ನಿರ್ಗತಿಕರಿಗೆ ಹಾಗೂ ಮಕ್ಕಳಿಗೆ ಹೀಗೆ ಪ್ರತಿದಿನ ಸುಮಾರು 60ರಿಂದ 70 ಜನರಿಗೆ ಸುಮಾರು 2 ವರ್ಷಗಳಿಂದ ಅನ್ನ ಸಂತರ್ಪಣೆ ಮಾಡುತ್ತಿದ್ದು ಬಡವರ ಪಾಲಿಗೆ ಮಲ್ಲೇಶ್ ಅನ್ನದಾತರಾಗಿದ್ದಾರೆ. ಎಲ್ಲರಿಗೂ ನಮಸ್ಕಾರ. ಮೊದಲಿಗೆ ಅನ್ನದಾಸೋಹ ಇವತ್ತಿಗೆ 732ನೇ ದಿನ ಯಶಸ್ವಿಯಾಗಿ ನಡ್ಕೊಂಬಂದಿದೆ. ಇದೇ ರೀತಿ ಕಾರ್ಯಕ್ರಮ ಮುಂದುವರ್ಕೊಂಡು ಹೋಗಲಿ. ಎಲ್ಲ ದಾನಿಗಳು ಮುಂದೆ ಬಂದು ಈ ಒಂದು ಒಳ್ಳೆ ಕಾರ್ಯಕ್ರಮಕ್ಕೆ ಎಲ್ಲರೂ ಕೈ ಜೋಡಿಸಿ ಒಂದು ಯಶಸ್ವಿಯಾಗಿ ಮುಂದೋಡಿಸೋಣ. ಏನು 700 ಅನ್ನೋದು ಒಂದು ನಂಬರ್ ಲೆಕ್ಕಕ್ಕೆ ಇಟ್ಕೊಂಡು ಇದು ನಿರಂತರವಾಗಿ ನಡೀಲಿ. ಎಲ್ಲ ದಾನಿಗಳು ಬಂದು ಸಹಾಯಸ್ತ ನೀಡಿ ಹಾಗೂ ಇದನ್ನು ಮುಂದುವರ್ಸ್ಕೊಂಡು ಹೋಗ್ತಿರೋವಂಥ ಮಲ್ಲೇಶ್ ಸರ್ ಅವರಿಗೆ ಅವ್ರಿಗೂ ಶುಭ ಕೋರುತ್ತಾ ಇದೇ ರೀತಿ ನಾವು ಅವ್ರಿಗೂ ಬೆನ್ನೆಲುಬಾಗಿ ಸದಾ ಇರ್ತೀವಿ ಅಂತ ಹೇಳ್ತಾ ನನ್ನ ಮಾತು ಮುಗಿಸ್ತೀನಿ. ಧನ್ಯವಾದ. ನನ್ನ ಹೆಸರು ದಿಲೀಪ್ ಅಂತ. ನಾನು ಒಬ್ಬ ಅನ್ನದಾಸೋಹ ಸಮಿತಿ ಅಂತ ಹೇಳ್ಕೊಳೋದಕ್ಕೆ ನನಗೆ ತುಂಬ ಹೆಮ್ಮೆ ಆಗುತ್ತೆ. ಅದಕ್ಕೆ ಮಲ್ಲೇಶ್ ಅವರಿಗೆ ನಾನು ತುಂಬ ಹೃದಯದ ಧನ್ಯವಾದಗಳನ್ನು ಹೇಳ್ತೀನಿ. ಇಂದು 732ನೇ ದಿನದ ಅನ್ನದಾಸೋಹ ಕಾರ್ಯಕ್ರಮದಲ್ಲಿ ಅನ್ನ ಸಂತರ್ಪಣೆ ಜೊತೆಗೆ ಮಕ್ಕಳ ಶಿಕ್ಷಣಕ್ಕೆ ಪೂರಕವಾಗಿ ನೋಟ್ಬುಕ್ ಹಾಗೂ ಪೆನ್ ವಿತರಣೆಯನ್ನು ಮಾಡಲಾಗಿದ್ದು ಇಲ್ಲಿಯವರೆಗೆ ಅನ್ನದಾಸೋಹಕ್ಕೆ ಸಹಕಾರ ನೀಡಿದ ಎಲ್ಲ ದಾನಿಗಳಿಗೆ ಈ ಸಂದರ್ಭದಲ್ಲಿ ಮಲ್ಲೇಶ್ ಧನ್ಯವಾದಗಳನ್ನು ತಿಳಿಸಿದರು. ಹಾಗೂ ಈ ಕಾರ್ಯಕ್ರಮಕ್ಕೆ ಪ್ರತ್ಯಕ್ಷವಾಗಿ ಹಾಗೂ ಪರೋಕ್ಷವಾಗಿ ಸಹಕಾರ ನೀಡುತ್ತಾ ಬಂದಿರತಕ್ಕಂಥ ಎಲ್ಲ ದಾನಿ ದೇವರುಗಳಿಗೂ ಸಹ ಈ ಒಂದು 2ನೇ ವಾರ್ಷಿಕೋತ್ಸವದ ಅನ್ನದಾಸೋಹ ಸಮಿತಿಯ ಪರವಾಗಿ ಹೃದಯಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀವಿ. ಎಲ್ಲರಿಗೂ ಒಳ್ಳೆಯದಾಗಲಿ. ನಮಸ್ಕಾರ. ಇದು ಮೊದಲನೇ ಏನು ಕೋವಿಡ್ ಪ್ರಾರಂಭವಾದಾಗಿನಿಂದ ಇಂದಿಗೆ 2 ವರ್ಷ ತುಂಬಿದೆ ನಮ್ಮ ಅನ್ನದಾಸೋಹ ಸಮಿತಿಗೆ. 2 ವರ್ಷದಿಂದ ನಿರಂತರವಾಗಿ ಈ ಒಂದು ಅನ್ನದಾಸೋಹನ ದಾನಿಗಳ ಸಹಕಾರದಿಂದ ನಡೆಸ್ಕೊಳ್ತಾ ಬರ್ತಾ ಇದ್ದೀವಿ. ಇದಕ್ಕೆ ಸಹಸ್ರಾರು ದಾನಿಗಳು ಕೈಜೋಡಿಸಿ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸಿಕೊಟ್ಟಿದ್ದಾರೆ. ಹಾಗೂ ನಮ್ಮ ಸುತ್ತಮುತ್ತಲಿನ ಎಲ್ಲ ಸನ್ಮಿತ್ರರು, ಈಗ ನಮ್ಮ ದಿಲೀಪ್ ಸರ್ ಆಗಿರ್ಬೋದು, ಪುನೀತ್ ಸರ್ ಆಗಿರ್ಬೋದು, ಅವರ ಸ್ನೇಹಿತರಾಗಿರ್ಬೋದು, ಎಲ್ಲ ಸ್ನೇಹಿತರು ಮಿತ್ರರು ಈ ಒಂದು ಸಮಿತಿಗೆ ನಾನೊಬ್ಬ ಸಮಿತಿಯ ಸದಸ್ಯನಾಗಿ ಇರೋದಕ್ಕೆ ಇಷ್ಟಪಡ್ತೀನಿ ಅಂತ ಹೇಳ್ಬಿಟ್ಟು ಈ ಸಂದರ್ಭದಲ್ಲಿ ಅವರೆಲ್ಲರನ್ನು ನಮಗೆ ಸಹಕಾರ ನೀಡ್ತಾ ಬಂದಿದ್ದಾರೆ. ಅವರೇ ಪ್ರತಿದಿನ ಈಗ 70ರಿಂದ 80 ಜನಕ್ಕೆ, ಕನಿಷ್ಠ ಪಕ್ಷ 70ರಿಂದ 80 ಜನಕ್ಕೆ, ಒಂದೊಂದು ಸಲ 100 ಜನ ಆಗ್ಬೋದು, 120 ಜನ, ಹೀಗೆ ಸಂಖ್ಯೆ ಬೆಳೆಯುತ್ತಾ ಹೋಗುತ್ತೆ. ನಿರ್ದಿಷ್ಟವಾದ ಒಂದು ಜನಕ್ಕೆ ಮಿತಿ ಇಲ್ಲ. ಇಲ್ಲಿ ಎಷ್ಟು ಜನ ಬೇಕಾದರೂ ಬರ್ಬೋದು. ಎಷ್ಟೇ ಜನ ಬಂದರೂ ನಾವು ದಿನಕ್ಕೆ 2 ಬಾರಿ ಅನ್ನದಾಸೋಹವನ್ನು ಮಾಡ್ತಾ ಇದ್ದೀವಿ. ಕೋವಿಡ್ ಸಂದರ್ಭದಲ್ಲಿ 3 ಬಾರಿ ಮಾಡ್ತಾ ಇದ್ದೀವಿ. ಈಗ ದಾನಿಗಳ ಅಭಾವದಿಂದ 2 ಬಾರಿ ನಾವು ಈ ಅನ್ನದಾಸೋಹ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ. ಈ ಕಾರ್ಯಕ್ರಮಕ್ಕೆ ಸ್ಪಂದಿಸಿರ್ತಕ್ಕಂಥ ಎಲ್ಲರಿಗೂ ಸಹ ಈ ಒಂದು ಸಂದರ್ಭದಲ್ಲಿ ಅಭಿನಂದನೆಗಳು ಹಾಗೂ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೀವಿ ಸರ್. ನನ್ನ ಹೆಸರು ಮಲ್ಲೇಶ್ ಅಂತ ಹೇಳಿಬಿಟ್ಟು. ಎಲ್ಲರಿಗೂ ನಮಸ್ಕಾರ. ಅನ್ನದಾಸೋಹ ಮತ್ತು ಅಕ್ಷರ ದಾಸೋಹ ಜೊತೆಯಲ್ಲಿ ಪರಿಸರ, ಮೂರು ಸೇರಿಸಿ ನಾವು ಜೊತೆಯಲ್ಲಿ ಮಾಡುವಂಥ ನಿಟ್ಟಿನಲ್ಲಿ
ದೊಡ್ಡಬಳ್ಳಾಪುರ ತಾಲೂಕಿನ ದರ್ಗಾ ಜೋಗಳಿಯ ಅನ್ನದಾಸೋಹ ಸಮಿತಿಯ ಮಲ್ಲೇಶ್ ಅವರು ಅವರ ಸಹಮಿತ್ರರು ಸೇರಿ ಇವತ್ತು 735ನೇ ದಿನದ ಅನ್ನದಾಸೋಹ ಯಶಸ್ವಿಯಾಗಿ ಇವತ್ತು ಕೊರೋನಾ MRI ಬಂದಾಗಿನಿಂದ ಇಲ್ಲಿವರೆಗೂ ಕೂಲಿ ಕಾರ್ಮಿಕರಿಗೆ ಅಂಗವಿಕಲರಿಗೆ ವಿಕಲಚೇತನರಿಗೆ ಮತ್ತು ವೃದ್ಧರಿಗೆ ಮತ್ತು ಮಹಿಳೆ ಮಕ್ಕಳಿಗೆ ಅನ್ನದಾನವನ್ನು ಮಾಡುವುದರ ಮುಖಾಂತರ ಇವತ್ತೇನು ಎಲ್ಲೆಲ್ಲೂ ಅನ್ನದಾಸೋಹ ಮಾಡೋದಲ್ಲ ಇಲ್ಲಿ ನಮ್ಮ ದೊಡ್ಡಬಳ್ಳಾಪುರ ತಾಲೂಕಿನಲ್ಲೂ ಇಂಥ ಅನ್ನದಾಸೋಹ ಯಶಸ್ವಿಯಾಗಿ ನಡೀತಾ ಇರೋದು ನಮಗೆ ಭಾಳಷ್ಟು ಖುಷಿ ಒಂದು ವಿಚಾರ. ಯಾಕಂದರೆ ಹಸಿದವರಿಗೆ ಅನ್ನ ಕೊಡುವಂಥ ಒಂದು ನಿಟ್ಟು ಇವತ್ತೇನು. ಅಭಿಜಿತ್, ಕರ್ನಾಟಕ TV, ದೊಡ್ಡಬಳ್ಳಾಪುರ.